ಗುತ್ತದಾರರ ಸಂಘ ಅದೇನು ಅನಧಿಕೃತವಾದಂತ ಸಂಘನ ಇಟ್ಸ್ ಅ ಸರ್ಕಾರದವರೇ ಮಾಡಿದ್ದಾರೆ ಯಾರ ಕೆಲಸ ಮಾಡ್ತಾರೆ ಈ ಸಂಘದ ಈ ಸಂಘ ಯಾರ ಕೆಲಸ ಮಾಡ್ತಾರೆ ಸರ್ಕಾರದ ಕೆಲಸ ಮಾಡ್ತಾರೆ ಯಾರ ಕೆಲಸ ಕೊಡೋದು ಸರ್ಕಾರನೇ ಯಾರಿಗೆ ಜಿಎಸ್ಟಿ ಪಾವತಿ ಮಾಡ್ತಾರೆ ಸರ್ಕಾರಕ್ಕೆ ಮಾಡ್ತಾರೆ ಬಿಲ್ ಯಾರು ಪಾವತಿ ಮಾಡ್ತಾರೆ ಇವರಿಗೆ ಆ ಕೆಲಸ ಆದ್ಮೇಲೆ ಸರ್ಕಾರನೇ ಮಾಡ್ತಾರೆ ಅಧಿಕೃತವಾದಂತ ಗುತ್ತಿಗೆದಾರರ ಸಂಘನೇ ಕಂಪ್ಲೇಂಟ್ ಮಾಡಿದಾಗ ಇವರು ದಾಖಲೆ ಕೊಡಿ ಅಂತಾರೆ ಇಲ್ಲಮ್ಮ ಇವರು ಪಟೇಲ್ ಅವರು ಇರಬೇಕು ನೀವು ಆ ಸಂಘ ಕೊಟ್ರೆ ನಾವೇ ಎಕ್ಸ್ಪೋಸ್ ಮಾಡ್ತೀವಲ್ರಿ ಇಂತ ಒಂದು ಸರ್ಕಾರ ನಡೆದಿದೆ ಅವರು ಪಾಪ ಬೇಸತ್ತಿ ಗುತ್ತಿಗೆದಾರರ ಬೇಸತ್ತಿ ಮೊನ್ನೆ ಒಂದು ಆಡಿಯೋ ಮತ್ತೆ ಬಿಜೆಪಿ ಶಾಸಕರ ಇದರಲ್ಲಿ ಏನು ಮತಕ್ಷೇತ್ರದಲ್ಲಿ ಎಷ್ಟು ಗುತ್ತಿಗೆದಾರರು ಕೆಲಸ ಮಾಡ್ತಾರೆ ಹೇಳಿ ಒಂದು 34 ಜನ ಇರಬೇಕಂದ್ರೆ ಪಟೇಲ್ ಅವರು ಮತ್ತೆ ಒಂದೇ ಒಂದೊಂದಕ್ಕೆ ಒಂದೊಂದು ಕೋಟಿ ರೂಪಾಯಿ ಅಂದ್ರೆ ಏನಿಲ್ಲ ಅಂದ್ರೆ ಕಳುಹಿಸಿದ್ರೆ 40-50 ಕೋಟಿ ರೂಪಾಯಿ ಬಂದ್ಬಿಡಬೇಕಲ್ಲ ಬರೇ ಒಂದು ಸಣ್ಣ ಪುಟ್ಟ ಕಾಮಗಾರಿಗಳಿಗೆ ಇಂಥದ್ದು 100 ಕೋಟಿ ರೂಪಾಯಿ ಅನುದಾನ ತಂದ್ರೆ ನನ್ನಂತವ್ರ ಜೈಲು ಹಾಕ್ಬೇಕಪ್ಪ ಗತಿ ಮತ್ತೆ ಪಾಪ ಕಾಂಟ್ರಾಕ್ಟರ್ಗಳು ಅವರೇ ಹೇಳ್ತಾರೆ ಇದು ನಾವಲ್ಲ ಗುತ್ತಿಗೆದಾರ ಸಂಘದವರು ರಿಲೀಸ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಯಾವತ್ತಾರ ನಮ್ಮ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಗುತ್ತಿಗೆದಾರರು ಏನ್ ಆತ್ಮಹತ್ಯೆ ಮಾಡ್ಕೊಳ್ಳ ನೋಡಿದೀರ ಸಂತೋಷ್ ಪಾಟೀಲ್ ಅಂತ ಒಬ್ಬ ಯುವಕ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಈ ಅಡಿಗಲ್ಲ ಅನ್ನ ಈ ಕಾರ್ಯವನ್ನ ನಾವು ಇಲ್ಲೇ ನಿರ್ವಹಿಸಬೇಕು ಅಂತ ತೀರ್ಮಾನಕ್ಕೆ ತಾವೆಲ್ಲರೂ ಒಪ್ಪಿ ಬಂದಿದ್ದೀರಾ ಅವ್ರಿಗೆ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಹಾಗೂ ಕ್ಷಮೆಯನ್ನು ಕೂಡ ನಾನು ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಎಲ್ಲ ನಮ್ಮ ನಾಯಕರು ಮಾತನಾಡಿದ್ರೆ 3.5 ಆಗಿದೆ ಇನ್ನ ಹೆಚ್ಚು ಮಾತನಾಡಿದ್ರೆ ಕಷ್ಟ ಆದ್ರೆ ಮಾತನಾಡಿಲ್ಲಾದ್ರೂ ಕಷ್ಟ ಯಾಕಂದ್ರೆ ಇಲ್ಲಿರೋರು ನಮ್ಮ ಬಹಳಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಅವರ ಪ್ರೀತಿ ವಿಶ್ವಾಸ ಎಷ್ಟಿದೆ ನನ್ನ ಮೇಲೆ ಅಂದ್ರೆ ನನಗೆ MLA ಅಲ್ಲ ನನಗೆ ಸೀದಾ ಮುಖ್ಯಮಂತ್ರಿಗಳು ಕೂಡ ಮಾಡಿಬಿಟ್ಟಿದ್ದಾರೆ ಆದ್ರೆ ನಾನು ಕೈ ಜೋಡಿಸಿ ನಾನು ಹೇಳೋದು ಇಷ್ಟೇ ನನಗೆ ಯಾವುದೇ ಅಧಿಕಾರ ಆಗ್ಬೇ ಯಾವುದೇ ಸ್ಥಾನಮಾನದ ಆಸೆ ಇಲ್ಲ ನನಗೆ ಒಂದೇ ಒಂದು ಮುಂಚೆಯಿಂದ ನಾನೇನು ಹೇಳಿದ್ದೀನಿ ಅಂದ್ರೆ ನಾನು ಚಿತ್ತಾಪುರ ಅವರ ಮೊಮ್ಮಗ ಇದ್ದೀನಿ ಅವಕಾಶ ಮಾಡಿಕೊಡಿ ನಾನು ನಿಮ್ಮ ಮನೆ ಮಗನ ದುಡಿತೀನಿ ಆ ಅಷ್ಟಕ್ಕೆ ಮಾತ್ರ ಯಾವುದೇ ಬೇರೆ ಏನು ಮಂತ್ರಿ ಆಗ್ಬೇಕು ಬೇರೆ ಮುಖ್ಯಮಂತ್ರಿ ಆಗ್ಬೇಕಂತ ಯಾವುದೇ ಆಸೆ ನನಗಿಲ್ಲ ಅಥವಾ ನನಗೆ ನಮ್ಮ ಕಮತ್ಮೂರ್ ಸಾಹೇಬ್ರು ಹೇಳ್ದಂಗೆ ಚಂದಾಪುರಿಗೆ ಹೋಗಿ ಭವಿಷ್ಯ ಕೇಳ ನನ್ನಂತೂ ರೂಢಿ ಇಲ್ಲ ಆದ್ರೆ ಅವ್ರ ನನ್ನ ಪರವಾಗಿ ಕೇಳಿದರೆ ಅವರಿಂದ ಅಭಿನಂದನೆ ಸಲ್ಲಿಸಿದೆ ಆದ್ರೆ ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡುವ ಜನರು ಎಲ್ಲರೂ ಇಲ್ಲೇ ನೀವು ನಮ್ಮ ಕೈ ಹಿಡಿದ್ರೆ ಖಂಡಿತವಾಗಿ ನಮ್ಮ ಚಿತ್ತಾಪುರಿಗೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಆದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದಕ್ಕೆ ನಾನು ನಿಮ್ಮ ಮನೆ ಮಗನಾಗಿ ಸದಾಚಿರ ಋಣಿಯಾಗಿರ್ತೀನಿ ನಾನು 100% ಅಲ್ಲ 200% ದುಡಿಯೋದು ನನ್ನ ಕರ್ತವ್ಯ ಆಗಿದೆ ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಬಹಳ ಜನ ಹೇಳರು ಮೊನ್ನೆ ಪ್ರಧಾನಮಂತ್ರಿಯವರು ಕಲಬುರಗಿಗೆ ಬಂದಿದ್ರು ಕಲಬುರಗಿಗೆ ಬಂದು ನಮ್ಮ ದುರ್ದೈವ ನೋಡಿ ಕಲಬುರಗಿಗೆ ಬಂದ್ರೆ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಯಾಕಂದ್ರೆ ಹಲವಾರು ಬಾರಿ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅವರೆಲ್ಲರೂ ಕೂಡ ಅಥವಾ ಹಲವಾರು ಕೇಂದ್ರ ಸಚಿವರು ಇರ್ಬೋದು ಅವರೆಲ್ಲರೂ ಕೂಡ ಗುಲ್ಬರ್ಗಾಗ ಬಂದಾಗೆಲ್ಲ ನಮ್ಮ ಅವಧಿನಲ್ಲಿ ಏನಾದರೂ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಈ ಭಾಗದ ನಿರೀಕ್ಷೆ ಏನಿರ್ತದೆ ಅಪೇಕ್ಷೆಗಳೇನಿರ್ತದೆ ಅದರ ತಕ್ಕಂಗೆ ಅವರು ಏನಾದರೂ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಅನುದಾನವನ್ನ ಕೊಟ್ಟು ಹೋಗ್ತಾರೆ
ಆದ್ರೆ ಪ್ರಧಾನಮಂತ್ರಿಗಳು ಇಷ್ಟು ವರ್ಷ ಆಯ್ತು ಬರ್ತಾ ಇದಾರೆ, ಬಹುಶಃ ಚುನಾವಣೆಗೆ ಹೋದ ಬಾರಿನೂ ಬಂದಿದ್ರು, ಈ ಬಾರಿನೂ ಬಂದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕಲಬುರಗಿಗೆ ಏನಾದ್ರೂ ಮಾಡ್ತೀನಿ, ಯೋಜನೆ ಕೊಡ್ತೀನಿ, ಅನುದಾನ ಮಾಡ್ತೀನಿ ಅಂತ ಒಂದು ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಇಲ್ಲಿ ತನಕ ದುರ್ದೈವ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಚುನಾವಣೆಯಲ್ಲಿ ಬಹಳ ಅಪೇಕ್ಷೆಯಿಂದ ಬಹಳ ನಿರೀಕ್ಷೆಯಿಂದ ನಮ್ಮ ರಾಜ್ಯದಲ್ಲಿ 25 ಸಂಸದರನ್ನ ನಾವು ಕೊಟ್ಟಿದ್ದೀವಿ ಡೆಲ್ಲಿ ಬಿಜೆಪಿಗೆ. ಇಲ್ಲಿ ಕೂಡ ಖರ್ಗೆ ಅಂತವರಿಗೆ ಸೋಲಿಸ್ಬಿಟ್ಟು ನಾವು ಉಮೇಶ್ ಜಾಧವ್ ಅಂತವರಿಗೆ ಆಸ್ ತಂದ್ಬಿಟ್ಟು ಇವತ್ತು ನೇರವಾಗಿ ಏನಾದ್ರೂ ಕಲಬುರಗಿದು ಸಮಸ್ಯೆ ಇದ್ರೆ ಪ್ರಧಾನಮಂತ್ರಿನೇ ಅದಕ್ಕೆ ಪರಿಹಾರ ಕೊಟ್ಟಂಗೆ ಇವರೆಲ್ಲ ಆಡಿದ್ರು. ನಿರೀಕ್ಷೆ ಏನಿತ್ತು ಸರ್, ಬಂದ ತಕ್ಷಣ ಕೋವಿಡ್ ಕಂಪ್ಲೀಟ್ಗೆ ಅವರು ಎಸ್ಟಿ ಮಾಡ್ತಾರೆ ಅಂತ. ಇವರೇ ತಾನೇ ಹೇಳಿದ್ದು ಕಳೆದ ಚುನಾವಣೆಯಲ್ಲಿ ಚುಟ್ಕಿ ಹೊಡೆಯಷ್ಟರಲ್ಲಿ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಮಾಡಿ ತೋರಿಸ್ಬಿಡ್ತದೆ ಅಂತ ಹೇಳಿದಾಗ, ಮೊನ್ನೆ ಪ್ರಧಾನಮಂತ್ರಿ ಬಂದಾಗ ಅದ್ರ ಬಗ್ಗೆ ಚಕಾರ ಕೂಡ ಇತ್ತಿಲ್ಲ. ಏನ್ ಮಾತಾಡಿದ್ರು, ಏನ್ ಹೇಳಿದ್ರು, ಏನ್ ಹೇಳಿದ್ರು? ಒಬ್ಬ MLA ಮಾಡಬೇಕಾಗಿರುವ ಕೆಲಸ, ಒಬ್ಬ ಮಂತ್ರಿ ಮಾಡಬೇಕಾಗಿರುವ ಕೆಲಸ ಇವತ್ತು ಪ್ರಧಾನಮಂತ್ರಿಗಳ ಕೈಲಿ ಮಾಡ್ಕೊಳ್ತಿದ್ರು. ಹಕ್ಕು ಪತ್ರ ಕೊಡೋದು ಒಂದೊಂದು ಒಂದೊಂದ್ ಸರಿ ನಮ್ ಕಡೆ ಆಗಿಲ್ಲ ಅಂದ್ರೆ ನಾವೇ ಹೇಳ್ಬಿಡ್ತೀವಿ ಗ್ರಾಮ ಪಂಚಾಯತ್ ಮೆಂಬರ್ಸ್ ಗೆ, ದಯವಿಟ್ಟು ನೀವೇ ಸ್ವಲ್ಪ ಪೂಜೆ ಗೀಜೆ ಮಾಡ್ಬಿಟ್ಟು ನೀವೇ ಹಕ್ಕು ಪತ್ರಗಳೆಲ್ಲ ಕೊಟ್ಬಿಡ್ರಪ್ಪ ಅಂತ. ಆದ್ರೆ ಇವತ್ತು ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಮಾಡುವಂತ ಕೆಲಸಕ್ಕೆ ಇವತ್ತು ಪ್ರಧಾನಮಂತ್ರಿ ಕರೆಸ್ತಾ ಇದೆ. ಅದ್ರೂ ಕೂಡ ಏನು ಬಹಳ ದೊಡ್ಡದಿಲ್ಲ, ಅದ್ರು ಇನ್ನ ಜಾಸ್ತಿ ಗೊಂದಲನೇ ಇದೆ. ಈ ಹಕ್ಕು ಪತ್ರ ಏನ್ ಕೊಟ್ಟಿದಾರಲ್ಲ, ಈ ನಮ್ಮ ಬಂಜಾರ ಸಮಾಜದವ್ರು ಬಹಳ ಜನ ಇದ್ದೀರಿ, ನೀವಿರೋದು ಇವಾಗ ಒಂದು 1/2 acre ಇದೀರ ನೀವು. ಆ 1/2 acre 30x30 ನೀವು ಮನೆ ಕಟ್ಕೊಂಡಿದ್ದೀರಿ, ಹೌದಾ ಇಲ್ಲ? ಹೌದಾ ಇಲ್ಲ? ಮಾಡಿದ್ರಿ. ಆ 30x30 ಮನೆಗೆ ನೀವು 50-60 ವರ್ಷದಿಂದ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ರಿ ಪಂಚಾಯತಿಗೆ. ಎಸ್ ಆರ್ ನೋ? ಎಸ್ ಕಟ್ಟಿದಾರಲ್ಲ. ನಿಮ್ಗೆ ಹಕ್ಕು ಪತ್ರ ನಿಮ್ದು 1/2 acre ಸಿಕ್ಕಿದ್ಯಾ? ಏನ್ ಬರೀ ಆ ಮನೆಗೆ ಸಿಕ್ಕಿದ್ಯಾ? ಮನೆಗೆ ಅಷ್ಟೇ ಸಿಕ್ಕಿದೆ. ಮತ್ತಿನ್ನ ಮಿಕ್ಕಿದ ಏನ್ ಭೂಮಿ ಇದೆ ಅದ್ ಯಾರ ಆಸ್ತಿ ಆಯ್ತು? ಸರ್ಕಾರದ. ಮತ್ ನೀವು ನೀವ್ ಬೇಡಿಕೆ ಏನಿಟ್ಟಿದ್ದು? ಖರ್ಗೆ ಸಾಹೇಬ್ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ತಿದ್ದುಪಡಿ ತಂದಿ, ನಮ್ಮ ಸರ್ಕಾರ ಮೊನ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ತಿದ್ದುಪಡಿ ತಂದಿದ್ದೇನು? ಎಲ್ಲಿ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರ, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರ, ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ರ, ಸರ್ಕಾರಿ ಜಮೀನ್ ಮೇಲೆ ಏನ್ ವಾಸ ಮಾಡ್ತಾ ಇದ್ರ? ಆ 30x30 ಮನೆ ಬಿಟ್ಟು ನೀವು ಎಲ್ಲಿ ಆ ಭೂಮಿ ಬೇರೆ ಭೂಮಿಯಲ್ಲಿ ನೀವು ವ್ಯವಸಾಯ ಮಾಡ್ತಿರ್ಬೋದು ಅಥವಾ ಕೋಳಿ ಸಾಕ್ತಿರ್ಬೋದು, ದುಕಾನ್ ತೆಗೆದಿರ್ಬೋದು, ಅವೆಲ್ಲನೂ ಕೂಡ ನಿಮ್ಗೆ ಬೇಕಾಗಿತ್ತು, ಹೌದಾ ಇಲ್ಲ? ಅದ್ರ ಪ್ರಕಾರ ತಿದ್ದುಪಡಿ ಮಾಡಿದ್ರು. ಆದ್ರೆ ಇವ್ರು ಮಾಡಿದ್ದೇನು, ನೀವೇನ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಹಾಗೆ ಅದು ಹಕ್ಕು ಪತ್ರ ಕೊಟ್ಟು ಅದು ಗಿನಿ ದಾಖಲೆ ಅಂದ್ರೆ ಏನು ಜನ ಮರಳು ಜಾತ್ರೆ ಮರಳು ಅಂತ ಇವ್ರು ಮಾಡಿದಾರಲ್ಲ, ಇವ್ರಿಗೆ ನಾಚಿಕೆ ಬರೋದಿಲ್ಲ. ಅದಕ್ಕೆ ಇವರೆಲ್ಲ ಬಸ್ ತುಂಬಾ ಕಳಿಸಿದ್ದು ಸರ್ಕಾರಿ ವೆಚ್ಚದಲ್ಲಿ 6,000 crore ಖರ್ಚು ಮಾಡಿಬಿಟ್ಟು NEKSRTC ವಿಮಾನ ಸಾಗಿಸ. ನೀವು ಒಳ್ಳೆದಾಗ್ತೀವಿ ಚೇರ್ಮನ್ ಇಲ್ಲಿ, ಇವಾಗ ಆ ಸಾಲ ನಿಮ್ಮ ಮೇಲೆ ಹಾಕ್ತಾ ಇದೀವಿ. ಪ್ರಧಾನಮಂತ್ರಿ ಬಂದಾಗ ಬಸ್ಗಳ ತರ ಯೋಗ್ಯತೆ ಇರ್ಬೋದು ಇವರಿಗೆ. ಪಾಪ ಮುನ್ಸಿಪಾಲ್ಟಿ ಮೆಂಬರ್ಸ್, ಸರಿ ಮುನ್ಸಿಪಾಲ್ಟಿನಲ್ಲಿ ಯಾರು ನಾಲಿ ಸಾಫ್ ಮಾಡ್ತಾರಲ್ಲ, ಬೆಂಗಳೂರು ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಇರ್ಬೋದು, ನಮ್ಮ ಮುನ್ಸಿಪಾಲ್ಟಿ ಕಾರ್ಯಕರ್ತರು ಇರ್ಬೋದು, ವಿಲೇಜ್ ಅಕೌಂಟೆಂಟಿಗೆ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಾರ, ತಹಸೀಲ್ದಾರ್ಗಳಿಗೆ ಟಾರ್ಗೆಟ್ ಕೊಟ್ಟಾರ. ನೀವಿಷ್ಟು ಮಂದಿ ತಂದಿಲ್ಲ ಅಂದ್ರೆ ನಾಳೆ ನಿಮ್ಮ ಟ್ರಾನ್ಸ್ಫರಿಗೆ ಏನಾದ್ರು ಆಗ್ಬೋದು, ನಾವು ಜವಾಬ್ದಾರರಲ್ಲ ಅಂದ್ಬಿಟ್ಟು ಆದೇಶನೆಲ್ಲ ಹೊರಡಿಸಿದ್ದಾರೆ. ಪ್ರಧಾನಮಂತ್ರಿ ಬರ್ಬೇಕಾದ್ರೆ ನೀವೇ ಯೋಚನೆ ಮಾಡ್ರಿ, ಸಾರ್ವಜನಿಕರ ದುಡ್ಡು ಯಾವ ರೀತಿ ವ್ಯರ್ಥ ಮಾಡಬೇಕು ಅಂತ ಕಲಿಬೇಕಂದ್ರೆ ನಾವು ಈ ಬಿಜೆಪಿ ಸರ್ಕಾರದಿಂದ ಕಲಿಯ. ಇವ್ರ ಜೊತೆಗೆ ನಮ್ ಕಲಬುರಗಿನಲ್ಲಿ ಕಳೆದ ಒಂದ್ 2-3 ವರ್ಷದಿಂದ ಇನ್ನ ಒಂದ್ ಕಂಟಕ ಸಿಕ್ಬಿಟ್ಟಿದೆ ಬಿಜೆಪಿ ದವರು. ಯಾರು ರವಿಕುಮಾರ್ ಅಂತ ನಿಮ್ ಫೇವರೇಟ್ ಅಂತ, ಅವರಿಗೆ ಕಲಬುರಗಿ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆ ರವಿಕುಮಾರ್ ಅನ್ನ ನಮ್ಮ ಶಾಸಕರು ಕಲಬುರಗಿ ಉಸ್ತುವಾರಿಗಳು ಯಾವತ್ತು ಒಳ್ಳೇದ್ ಮಾತಾಡೋದು ಕೇಳಿಲ್ಲ, ನಾವು ಯಾವತ್ತು ಕೂಡ ಪ್ರಗತಿಪರವಾದಂತ ಚಿಂತನೆ ಕೇಳಿಲ್ಲ, ಯಾವತ್ತು ಅವರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳೋದೇ ಕೇಳಿಲ್ಲ, ಯಾವತ್ತು ಕೂಡ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಅವ್ರ ಬಾಯಿಂದ ಬರೋದೇ ಇಲ್ಲ. ದೀಪ ಹಚ್ಚುವ ಕೆಲಸ ಯಾವತ್ತು ಮಾಡೋದೇ ಇಲ್ಲ, ಬರೀ ಬೆಂಕಿ ಹಚ್ಚುವ ಕೆಲಸ. ಒಬ್ಬ ಉಸ್ತುವಾರಿ ಆಗ್ಬಿಟ್ಟು ಇವತ್ತು ಏನಾದ್ರೂ ಮಾತಾಡಿದ್ರಪ್ಪ, ಇವತ್ತು ಗಂಟಿನ ರೋಗದ ಬಗ್ಗೆ, ನಮ್ಮ ಆಕಳಲ್ಲಿ ಏನದು ಲಂಪಿ ಸ್ಕಿನ್ ಡಿಸೀಸ್ ಗಂಟು ರೋಗ ಅಂತ ಏನ್ ಹೇಳ್ತಾರೆ,
ಇಡೀ ನಮ್ಮ ರಾಜ್ಯದಲ್ಲಿ 3.5 ಲಕ್ಷ ಆಕಳು ಎತ್ತುಗೆಲ್ಲ ಆಗಿದೆ. ಅದ್ರ ಬಗ್ಗೆ ಯಾರನ್ನ ಮಾತನಾಡಿದಾರೆ ಈವರೆಗೂ ಬಿಜೆಪಿಯವರು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಾ ಇರುವಂತ ಹಗರಣ ಬಗ್ಗೆ ಯಾರು ಯೋಚನೆ ಮಾತಾಡಿದ್ದಾರೆ? ಇವತ್ತು ತೊಗರಿ ಇವತ್ತು ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದೆ. ನೆಟ್ಟೆ ರೋಗ ಬಂದಾಗ ಒಬ್ಬರನ್ನ ಚಕ್ಕಾಡಿ ಎತ್ತಿದ್ರ ಬಿಜೆಪಿ ಎಂಎಲ್ಎ ಅವರು ಎಂಎಲ್ಸಿ ಅವರು ಯಾರಾದ್ರೂ ಒಬ್ಬರಾದ್ರೆ ರೈತರು ಹೊಲಕ್ಕೆ ಹೋಗ್ಬಿಟ್ಟು ಹೌದಪ್ಪ ನಿಮ್ಗೆಲ್ಲ ತೊಂದರೆ ಆಗಿದೆ, ನಾವು ನಿಮ್ಗೆ ಪರಿಹಾರ ಕೊಡ್ತೀವಿ, ನಾವು ಅಧಿಕಾರದಲ್ಲಿ ಇದೀವಿ, ನಮ್ಮ ಡಬಲ್ ಇದೀನಿ ಸರ್ಕಾರದಿಂದ ನಿಮ್ಗೆ ಡಬಲ್ ಪರಿಹಾರ ಕೊಡಿಸ್ತೀವಿ ಅಂತ ಒಂದ್ಸರಿ ಅಂತ ಹೇಳಿದ ಕೇಳಿದೀರ ನೀವು? ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಂತ ಹೇಳ್ಬಿಡ್ರಿ ನೋಡೋಣ, ನೆನಪಿದೆ ಯಾರಿಗಾನ? ಯಾರು ಮುರುಗೇಶ್ ನಿರಾಣಿ ಅವರು, ಅವ್ರ ಪಾಪ ಬಂದ ತಕ್ಷಣ ಬಹಳ ಜೋಶ್ನಲ್ಲಿ ಬಂದ್ರು, ಅರೆ ಮೇ ಬದಲಾವಣಾ ಕಲಬುರ್ಗಿ ಕೇಳಿ ಅಂತ. ಪಾಪ ಒಳ್ಳೆ ವ್ಯಕ್ತಿ, ಅವ್ರೇನೋ ಮಾಡಕ್ ಹೊರಟಿದ್ರು, ಒಂದು ಒಂದು ನೀಲಿ ನಕ್ಷೆ ತಯಾರು ಮಾಡಿದ್ರು ಅವರು, ಅಂದ್ರೆ ತಯಾರು ಮಾಡ್ಬೇಕಂತ ಹೇಳಿದ್ರು ಪಬ್ಲಿಕ್ ನಲ್ಲಿ, ಪ್ರೆಸ್ ನಲ್ಲಿ. ಏನಂತ? ಕಲಬುರ್ಗಿ ವಿಷನ್ 2050, 2050 ನಮ್ಮ ಕಲಬುರ್ಗಿ ಹೆಂಗಿರ್ಬೇಕು, ನಮ್ಮ ಚಿತ್ತಾಪುರ ಹೆಂಗಿರ್ಬೇಕು, ನಾನು ನೀಲಿ ನಕ್ಷೆ ಮಾಡಿ ಆ ನೀಲಿ ನಕ್ಷೆಗೆ ನಾನು ದುಡ್ಡು ಇಡ್ತೀನಿ ನಮ್ಮ ಸರ್ಕಾರದಿಂದ ಹೇಳಿದ್ರು ಹೋದವರು ಅವರು ಗಾಯವಾಗಿದ್ದಾರೆ, ನೀಲಿ ನಕ್ಷೆನೂ ಕಾಣಿಸ್ತಾ ಇದೆ. ನಾ ಕೇಳಿದವ್ರಿ ಒಂದ್ಸರಿ, ಸರ್ ಏನ್ ಸರ್ ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮ್, ನಿಮ್ ನೀಲಿ ನಕ್ಷೆ ಏನಾಯ್ತು ಅಂತ ಕೇಳಿದ್ರು. ಅವರು ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ನನಗ್ ಮಾಡಕ್ ಆಸಕ್ತಿ ಇದೆ, ನಿನ್ ಮಾಡಕ್ ಆಸಕ್ತಿ ಇದೆ, ನಮ್ ಬಿಜೆಪಿ ಎಂಎಲ್ಎ ಅವ್ರು ಮಾಡಕ್ ಬಿಡ್ಬೇಕಲ್ಲ ನನಗೆ. ಅವರಿಗೆ ಕಾಂಗ್ರೆಸ್ ಎಂಎಲ್ಎ ಇಂದ ತೊಂದರೆ ಇಲ್ಲ ಅಂತ, ಅವ್ರಿಗೆ ತೊಂದರೆ ಇರೋದು ಬಿಜೆಪಿ ಎಂಎಲ್ಎ. ಯಾಕೆ ಸರ್ ಏನಂತ, ಏನಪ್ಪ ಬರೇ ಲೂಟಿ ಹೊಡೆಯೋದ್ರಲ್ಲೇ ಇದ್ದಾರೆ, ಏನಾದ್ರು ಕೇಳಿದ್ರೆ ಆ ಟ್ರಾನ್ಸ್ಫರ್ ಈ ಟ್ರಾನ್ಸ್ಫರ್ ಅಂತಾರೆ, ಹೊಡೆತ ಬಿಟ್ರೆ ಕಲಬುರ್ಗಿ ಅಭಿವೃದ್ಧಿ ಆಗ್ಬೇಕಂತ ಒಬ್ಬ ಶಾಸಕ ಕೂಡ ಇಂಟ್ರೆಸ್ಟ್ ಇಲ್ಲ ಅಂತ ಅವರೇ ಹೇಳ್ತಾರೆ.